ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಶ್ರೀಲಂಕಾ ಹೇಗೆ ಧಗಧಗಿಸ್ತಾ ಇದೆ ಅಂತ ನೀವೆಲ್ಲ ನೋಡಿದ್ದೀರಿ ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀವಿ ಹಾಗಿದ್ರೆ ಶ್ರೀಲಂಕಾದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಭಾರತಕ್ಕೆ ಇದರಿಂದ ಲಾಭಾನ ನಷ್ಟಾನ ಇದರ ಲಾಭವನ್ನು ಭಾರತ ಯಾವ ರೀತಿ ಪಡ್ಕೊಳ್ಬಹುದು ಅಲ್ಲಿನ ಜನರ ಮನಸ್ಸಲ್ಲಿ ಭಾರತದ ಬಗ್ಗೆ ಯಾವ ರೀತಿಯ ಒಪೀನಿಯನ್ ಇದೆ ಭಾರತ ಶ್ರೀಲಂಕಾಗೆ ನಿರಂತರವಾಗಿ ಸಹಾಯ ಮಾಡ್ತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಆಗಿ ಹಾಗೆ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಶ್ರೀಲಂಕಾದಲ್ಲಿ ಅಧ್ಯಕ್ಷ ಗೋಟಭಯ ಆಟ ಜೋರಾಗಿ ಆರ್ಥಿಕವಾಗಿ ದಿವಾಳಿ ಆಗೋಗಿದೆ ಇದರ ಬೆನ್ನಲ್ಲೇ ಶ್ರೀಲಂಕಾ ತನ್ನ ಹತ್ತಿರದ ಗೆಳೆಯ ಭಾರತದತ್ತ ಸಹಾಯ ಹಸ್ತವನ್ನು ಚಾಚೋದಕ್ಕೆ ಶುರು ಮಾಡಿತ್ತು ಇಂಧನ ಔಷಧಿ ಆಹಾರ ವಸ್ತುಗಳಿಗೆ ಭಾರತವನ್ನೇ ಅವಲಂಬಿಸಿಬಿಡ್ತು ಭಾರತದಿಂದ ಈಗಾಗಲೇ ಮುನ್ನೂರು ಕೋಟಿ ಡಾಲರ್ನಷ್ಟು ಸಹಾಯ ನೀಡಲಾಗಿದ್ದು ಏಷ್ಯನ್ ಕ್ಲಿಯರಿಂಗ್ ಯೂನಿಯನ್ ಮೂಲಕ ಒತ್ತಾಯಿಸಲಾಗ್ತಾ ಇರುವ ಇನ್ನೂರು ಕೋಟಿ ಡಾಲರ್ ಆಸ್ತಿ ಮರುಪಾವತಿಯ ಬೇಡಿಕೆಯನ್ನು ಮುಂದಕ್ಕೆ ತಳ್ಳುತ್ತಾ ಇದೆ ಹೀಗೆ ಕಷ್ಟದಲ್ಲಿ ಸಹಾಯ ಮಾಡುವ ಮೂಲಕ ಭಾರತ ಚಾಣಾಕ್ಷ ಹೆಜ್ಜೆಯನ್ನು ಇಟ್ಟು ಶ್ರೀಲಂಕಾದ ಜೊತೆಗೆ ತನ್ನ ಚೌಕಾಶಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದೆ ಜೊತೆಗೆ ತನ್ನ ಸಹಾಯಕ್ಕೆ ತಕ್ಕ ಫಲವನ್ನು ಕೂಡ ಸದ್ದಿಲ್ಲದೆ ಬಾಚಿಕೊಳ್ತಾ ಇದೆ ಎಸ್ ಟ್ರಿನ್ಕೋಮ್ ಶ್ರೀಲಂಕಾದಲ್ಲಿರುವ ಬ್ರಿಟಿಷರು ನಿರ್ಮಿಸಿರುವ ಆಯಿಲ್ ಟ್ಯಾಂಕ್ ಫರ್ಮ್ ಆದರೆ ಇದರ ಓನರ್ಶಿಪ್ ಶೇರಿಂಗಿಗೆ ಸಂಬಂಧಿಸಿದ ಡೀಲ್ ಒಂದರ ಸಲುವಾಗಿ ಭಾರತ ಹಲವು ದಶಕಗಳಿಂದ ಶ್ರೀಲಂಕಾ ಜೊತೆಗೆ ಮಾತುಕತೆ ನಡೆಸ್ತಾ ಇತ್ತು ಆದರೆ ಅದು ಈವರೆಗೆ ಸಾಧ್ಯ ಆಗಿರಲಿಲ್ಲ ಆದರೆ ಈಗ ಭಾರತ ನೆರವಿನ ಹಸ್ತ ಚಾಚಿದ ಬಳಿಕ ಕೆಲ ತಿಂಗಳ ಹಿಂದಷ್ಟೇ ಆ ಡೀಲ್ ಫೈನಲೈಸ್ ಆಗಿದೆ ಭಾರತದ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಕೂಡ ಲಂಕೆಯ ಸಂಪೂರ್ಣದಲ್ಲಿ ನೂರು ಮೆಗಾವ್ಯಾಟ್ನ ನ ಪವರ್ ಪ್ಲಾಂಟ್ ಅನ್ನ ನಿರ್ಮಿಸ್ತಾ ಇದೆ ಇದು ಮಾಲಿ ನೈಸರ್ಗಿಕ ಬಂದರಿನ ಸ್ಟ್ರಾಟಜಿಕ್ ಪಾಯಿಂಟ್ ಆಗಿದೆ ಇದರಿಂದ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಇನ್ನು ಕಳೆದ ವರ್ಷ ಆದಾನಿ ಗ್ರೂಪ್ ಕೊಲಂಬೋದ ಪೋರ್ಟ್ ಟರ್ಮಿನಲ್ ನಲ್ಲಿ ಅಭಿವೃದ್ಧಿಗೊಳಿಸುವ ಮತ್ತು ಆಪರೇಟ್ ಮಾಡುವ ಲೈಸೆನ್ಸ್ ಪಡ್ಕೊಳ್ತು ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಬಂದರು ಎನಿಸಿಕೊಂಡಿರುವ ಕೊಲಂಬೋ ಬಂದರಿನಲ್ಲಿ ಭಾರತ ನಿಯಂತ್ರಣವನ್ನು ಹೊಂದಿದ್ದು ಇದೇ ಮೊದಲ ಬಾರಿಗೆ ಅಂತ ಹೇಳಬಹುದು ಇನ್ನು ಇದರ ಜೊತೆಗೇನೆ ಭಾರತದ ಒತ್ತಡದ ಮೇರೆಗೆ ಮೈಕ್ರೋ ಎಲೆಕ್ಟ್ರಿಸಿಟಿ ಗ್ರಿಡ್ ನಿರ್ಮಾಣ ಯೋಜನೆಯನ್ನ ಕೂಡ ಶ್ರೀಲಂಕಾ ಸ್ಥಗಿತಗೊಳಿಸಿತು ಯಾಕೆ ಅಂತಂದ್ರೆ ಚೀನಾ ಈ ಎಲೆಕ್ಟ್ರಿಸಿಟಿ ಗ್ರಿಡ್ ಅನ್ನ ಭಾರತಕ್ಕೆ ಹತ್ತಿರವಾಗಿ ನಿರ್ಮಿಸುತ್ತಾ ಇತ್ತು ಇದಕ್ಕೆ ಭಾರತ ವಿರೋಧವನ್ನು ವ್ಯಕ್ತಪಡಿಸಿತ್ತು ಅದರಂತೆ ಶ್ರೀಲಂಕಾ ಚೀನಾದ ಕಂಪನಿಯ ಲೈಸೆನ್ಸ್ ಅನ್ನೇ ರದ್ದುಪಡಿಸಿತು ಈಗ ಸದ್ಯಕ್ಕೆ ಭಾರತ ಮತ್ತು ಶ್ರೀಲಂಕಾ ಮರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್ ಸ್ಥಾಪನೆಗೆ ಮುಂದಾಗಿವೆ ಇದು ಸಮುದ್ರದಲ್ಲಿ ಸಂಭವಿಸುವ ನೈಸರ್ಗಿಕ ವಿಕೋಪಗಳನ್ನ ಎದುರಿಸೋದಕ್ಕೆ ಸಹಕರಿಸುತ್ತೆ ಹಂಬಂತೋಟ ಸೇರಿದಂತೆ ಎಲ್ಲಾ ಬಂದರುಗಳಲ್ಲಿ ಇದರ ಘಟಕ ಸ್ಥಾಪನೆಯಾಗಲಿದೆ ಚೀನಾದ ಕಂಟ್ರೋಲ್ನಲ್ಲಿರುವ ಹಂಬಂತೋಟ ಬಂದರಿನಲ್ಲೂ ಕೂಡ ಸ್ಥಾಪನೆ ಆಗ್ತಾ ಇರೋದು ವಿಶೇಷ ಆಗಿದೆ ಶ್ರೀಲಂಕಾದಲ್ಲಿ ಚೀನಾ ಪ್ರಭಾವ ಭಾರತಕ್ಕೆ ಶುರುವಾಗಿತ್ತು ಟೆನ್ಷನ್ ಸ್ನೇಹಿತರೆ ಈಗ ಭಾರತ ಮತ್ತೆ ಶ್ರೀಲಂಕಾ ಬಾಯಿ ಬಾಯಿ ರೀತಿ ಆಗಿರಬಹುದು ಆದ್ರೆ ಸ್ವಲ್ಪ ಸಮಯದ ಹಿಂದೆ ಪರಿಸ್ಥಿತಿ ಫುಲ್ ಉಲ್ಟಾ ಆಗಿತ್ತು ಒಂದು ಕಾಲದಲ್ಲಿ ಶ್ರೀಲಂಕಾದ ಫ್ರೆಂಡ್ ಆಗಿದ್ದ ಭಾರತವನ್ನ ದೂರ ತಳ್ಳಿತ್ತು ಕುತಂತ್ರಿ ಚೀನಾ ಎರಡು ಸಾವಿರದ ಐದರಲ್ಲಿ ಶ್ರೀಲಂಕಾದಲ್ಲಿ ಮಹಿಂದಾ ರಾಜಪಕ್ಷ ಅಧ್ಯಕ್ಷರಾದ ಬಳಿಕ ಶ್ರೀಲಂಕಾ ಚೀನಾದ ಜೊತೆಗೆ ಕ್ಲೋಸ್ ಆಗ್ತಾ ಹೋಯಿತು ಚೀನಾ ಕೂಡ ಶ್ರೀಲಂಕಾಗೆ ದೊಡ್ಡ ಮಟ್ಟದಲ್ಲಿ ಸಾಲ ಸೌಲಭ್ಯ ನೀಡಿತು ಬಂಡವಾಳ ಹೂಡಿಕೆ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ಮೂಲಕ ತುಂಬ ಹತ್ತಿರವಾಗಿ ಬಿಡಿತು ಜೊತೆಗೆ ಚೀನಾದ ಸರ್ಕಾರಿ ಸ್ವಾಮ್ಯದ ಹಲವು ಸಂಸ್ಥೆಗಳು ಶ್ರೀಲಂಕಾದ ಕೊಲಂಬೋ ಹಂಬಂತೋಟ ಸೇರಿದಂತೆ ಹಲವು ಪ್ರಮುಖ ಬಂದರು ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಒಪ್ಪಂದಗಳನ್ನು ಮಾಡಿಕೊಂಡವು ಚೀನಾದ ಭಾರತದ ಶತ್ರು ಆಗಿದ್ದು ಉತ್ತರದಲ್ಲಿ ಕಾಡ್ತಲೇ ಇದೆ ಹೀಗಾಗಿ ಶ್ರೀಲಂಕಾದಲ್ಲೂ ಚೀನಾ ಪ್ರಭಾವವನ್ನು ಹೆಚ್ಚಿಸಿಕೊಂಡಿದ್ದು ಭಾರತಕ್ಕೆ ಒಂದು ಭದ್ರತೆಯ ಅಪಾಯ ಕೂಡ ಇತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದು ಭಾರತಕ್ಕೆ ರಾಜತಾಂತ್ರಿಕವಾಗಿ ಎಚ್ಚರಿಕೆಯ ಸಂದೇಶ ಆಗಿತ್ತು ಹೀಗಾಗಿನೇ ಮರು ವರ್ಷವೇ ಪ್ರಧಾನಿ ಮೋದಿ ಕೂಡ ಶ್ರೀಲಂಕಾಗೆ ಭೇಟಿ ನೀಡಿ ಅಲ್ಲಿನ ಪಾರ್ಲಿಮೆಂಟ್ ಉದ್ದೇಶಿಸಿ ಮಾತನಾಡುತ್ತಾ ಶ್ರೀಲಂಕಾ ನಮ್ಮ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ಬಂದಿದ್ದರು ಆದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಚೀನಾ ಶ್ರೀಲಂಕಾ ಜುಗಲ್ ಬಂದಿ ಸಾಗಿತ್ತು ಆದರೆ ಕೊರೋನಾ ಬಂದ ಬಳಿಕ ಇದು ಫುಲ್ ಬದಲಾಗಿ ಹೋಯಿತು ಕಷ್ಟದಲ್ಲಿ ಕೈ ಹಿಡಿಯಲಿಲ್ಲ ಚೀನಾ ಸಂಕಟದಲ್ಲಿ ಲಂಕೆ ಕೈ ಹಿಡಿದ ಭಾರತ ಇನ್ನು ಶ್ರೀಲಂಕಾ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ವೇಳೆಗಾಗಲೇ ಚೀನಾದ ಸಾಲ ನೀಡಿಕೆ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿಯಾಗಿತ್ತು ಹೀಗಾಗಿ ಕಠಿಣ ಸಮಯದಲ್ಲಿ ಚೀನಾ ಶ್ರೀಲಂಕಾದ ಬಳಿ ಸಾಲ ಮರುಪಾವತಿಗೆ ಕೇಳದೇ ಇದ್ರೂ ಕೂಡ ಹೊಸದಾಗಿ ಯಾವುದೇ ರೀತಿಯ ನೆರವನ್ನು ನೀಡೋದಕ್ಕೆ ಮುಂದಾಗಲಿಲ್ಲ ಶ್ರೀಲಂಕಾ ಜಪಾನ್ನಿಂದಲೂ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿಯಾಗಿತ್ತು ಹೀಗಾಗಿ ಶ್ರೀಲಂಕಾಗೆ ಭಾರತ ಬಿಟ್ಟು ಸಹಾಯಕ್ಕೆ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ ಅದರ ಲಾಭವನ್ನು ಪಡೆದುಕೊಂಡ ಭಾರತ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿ ಈಗ ಶ್ರೀಲಂಕಾಗೆ ಹತ್ತಿರವಾಗಿದೆ ಶ್ರೀಲಂಕಾ ಐವತ್ತೊಂದು ಬಿಲಿಯನ್ ಡಾಲರ್ ವಿದೇಶಿ ಸಾಲವನ್ನು ಹೊಂದಿದ್ದು ಈ ವರ್ಷ ಏಳು ಬಿಲಿಯನ್ ಡಾಲರ್ನಷ್ಟು ದುಡ್ಡನ್ನು ಮರುಪಾವತಿ ಮಾಡಬೇಕಾಗಿದೆ ಆದರೆ ಶ್ರೀಲಂಕಾ ಮರುಪಾವತಿ ಮಾಡೋದಿರಲಿ ತನ್ನ ದೈನಂದಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಅಗತ್ಯ ವಸ್ತುಗಳನ್ನು ಆಮದು ಮಾಡಿಕೊಳ್ಳೋದಕ್ಕೆ ದುಡ್ಡಿಲ್ಲದೇನೆ ಬೇರೆ ದೇಶಗಳ ಬಳಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಬಳಿ ಸಾಲ ಕೇಳ್ತಾ ಇದೆ ಶ್ರೀಲಂಕಾದ ಜನರಲ್ಲೂ ಭಾರತದ ಮೇಲೆ ಪ್ರೀತಿ ಎಸ್ ಅಲ್ಲಿನ ಜನ ಕೂಡ ಈಗ ಭಾರತದ ಕಡೆಗೆ ವಾಲ್ತಾ ಇದ್ದಾರೆ ಅಲ್ಲಿನ ತಜ್ಞರು ಮಾತಾಡುವಾಗ ಈ ಹಿಂದೆ ಭಾರತಕ್ಕೆ ಶ್ರೀಲಂಕಾದ ಜನ ಎಷ್ಟು ಆಭಾರಿಯಾಗಿದ್ದಾರೆ ಅಂತಂದ್ರೆ ಒಂದು ವೇಳೆ ಭಾರತ ಶ್ರೀಲಂಕಾ ಅಧ್ಯಕ್ಷರ ಬಟ್ಟೆ ಬಿಚ್ಚಿ ಕೊಡೋದಕ್ಕೆ ಹೇಳಿದ್ರು ಕೂಡ ಹಿಂದೂ ಮುಂದೆ ನೋಡದೆ ಬಿಚ್ಚಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಈಗ ಅಲ್ಲಿ ಔಷಧಿ ಆಹಾರ ವಿದ್ಯುತ್ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಭಾರತದ ಸಹಾಯವೇ ಕಾರಣ ಆಗಿದೆ ದೇಶದ ಒಂದು ವರ್ಗ ಈ ರೀತಿ ಭಾರತಕ್ಕೆ ಆಭಾರಿಯಾಗಿದ್ದರೆ ರಾಜಕೀಯವಾಗಿ ಭಾರತವನ್ನು ದೂಷಿಸುವ ಕೆಲಸ ಕೂಡ ಒಂದು ಕಡೆ ನಡೀತಾ ಇದೆ ಭಾರತ ಒಳ್ಳೆಯ ಸ್ನೇಹಿತನಾಗಿ ಈ ಸಹಾಯವನ್ನು ಮಾಡ್ತಾ ಇಲ್ಲ ಬದಲಿಗೆ ಈ ನೆರವಿನ ಹಿಂದೆ ಅದರದ್ದೇ ಆದ ಉದ್ದೇಶಗಳಿವೆ ಅಂತ ಪ್ರಚಾರ ಮಾಡಲಾಗ್ತಾ ಇದೆ ಭಾರತ ಮಾಡಿರುವ ಸಹಾಯಗಳೇನು ಇನ್ನು ಭಾರತ ಜನವರಿಯಿಂದ ಈವರೆಗೆ ನಾಲ್ಕು ಬಿಲಿಯನ್ ಡಾಲರ್ ಅಂದರೆ ನಾನ್ನೂರು ಕೋಟಿ ಡಾಲರ್ ಮೊತ್ತದ ಸಾಲ ಸಹಾಯವನ್ನು ಮಾನವೀಯ ನೆರವನ್ನು ಶ್ರೀಲಂಕಾಗೆ ನೀಡಿದೆ ಭಾರತದ ನಲವತ್ತು ಕೋಟಿ ಡಾಲರ್ ನಗದು ಕೂಡ ಇದರಲ್ಲಿ ಸೇರಿದೆ ಇನ್ನು ಮೇ ಹದಿನೈದರಂದು ಭಾರತ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ನಷ್ಟು ಇಂಧನವನ್ನು ಶ್ರೀಲಂಕಾಗೆ ಕಳಿಸಿಕೊಟ್ಟಿತ್ತು ಒಂದು ವಾರದ ನಂತರ ಮತ್ತೆ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ಪೆಟ್ರೋಲ್ ಮತ್ತು ಡೀಸೆಲನ್ನು ಲಂಕೆಗೆ ರಫ್ತು ಮಾಡಿತ್ತು ನಂತರ ತಮಿಳುನಾಡು ಕೂಡ ಶ್ರೀಲಂಕಾಗೆ ನಲವತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಐನೂರು ಮೆಟ್ರಿಕ್ ಟನ್ ಹಾಲಿನ ಪುಡಿ ಮತ್ತು ಮೆಡಿಸಿನ್ ಅನ್ನ ಕಳುಹಿಸಿಕೊಟ್ಟಿತ್ತು ಮೇ ಇಪ್ಪತ್ತೆರಡರಂದು ಒಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಐವತ್ತು ಮೆಟ್ರಿಕ್ ಟನ್ ಹಾಲಿನ ಪುಡಿ ಇಪ್ಪತ್ತೈದು ಮೆಟ್ರಿಕ್ ಟನ್ ಔಷಧ ಹೊತ್ತ ಹಡಗು ಕೊಲಂಬೋ ತಲುಪಿತ್ತು ಇನ್ನು ಶ್ರೀಲಂಕಾದ ಇಂದಿನ ಸ್ಥಿತಿಗೆ ಅಲ್ಲಿ ಅವೈಜ್ಞಾನಿಕವಾಗಿ ಅಳವಡಿಸಿಕೊಂಡ ಸಾವಯವ ಕೃಷಿ ಪದ್ಧತಿ ಕೂಡ ಕಾರಣ ಆಗಿದೆ ಹೀಗಾಗಿ ಅಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬ್ಯಾನ್ ಮಾಡಿದ್ರಿಂದ ಗೊಬ್ಬರದ ಕೊರತೆ ಎದುರಾಗಿತ್ತು ಹೀಗಾಗಿ ಭಾರತ ಅರವತ್ತೈದು ಸಾವಿರ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಪೂರೈಸೋದಾಗಿ ಹೇಳಿಕೊಂಡಿದೆ ಸೊ ಭಾರತ ಹೀಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಿ ಶ್ರೀಲಂಕಾ ಪಾಲಿಗೆ ಹೀರೋ ಆಗ ಹೋಗಿದೆ ಭಾರತದ ಸಹಾಯದ ಬಗ್ಗೆ ಪ್ರತಿಕ್ರಿಯಿಸಿದ ರಾನಿಲ್ ವಿಕ್ರಮ ಸಿಂಘೆ ನಾವು ಭಾರತದಿಂದ ಸಾಲವನ್ನು ಪಡಿತಾ ಇದೀವಿ ಮತ್ತಷ್ಟು ಸಾಲವನ್ನ ಕೇಳ್ತೀವಿ ಅದು ಭಾರತ ಉದಾರವಾಗಿ ನಮಗೆ ನೀಡ್ತಾ ಇರುವಂತಹ ಒಂದು ಡೊನೇಷನ್ ಏನಲ್ಲ ಅದನ್ನ ನಾವು ಮರುಪಾವತಿಸಬೇಕು ಅಂತ ಹೇಳ್ಕೊಂಡಿದ್ರು ಅದೇ ರೀತಿ ಚೀನಾ ಈವರೆಗೆ ನಾಲ್ಕು ಪಾಯಿಂಟ್ ಎರಡು ಕೋಟಿ ಡಾಲರ್ ಜಪಾನ್ ಹದಿನೈದು ಲಕ್ಷ ಡಾಲರ್ ಮೊತ್ತದ ಮೆಡಿಸಿನ್ ಮಾತ್ರವೇ ಶ್ರೀಲಂಕಾಗೆ ಸಹಾಯ ಮಾಡಿದೆ ಸೊ ಫ್ರೆಂಡ್ಸ್ ಇದು ಶ್ರೀಲಂಕಾದಲ್ಲಿ ಉಂಟಾಗಿರುವ ಆರ್ಥಿಕ ಸಂಕಷ್ಟದಲ್ಲಿ ಭಾರತ ಯಾವ ರೀತಿ ಲಾಭ ಪಡ್ಕೊಳ್ತಾ ಇದೆ ಏನೆಲ್ಲ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಆಗಿತ್ತು ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಆಗಲೇ ಹೇಳಿದಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ